ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಪುಳಿ ಮುಂಚಿ ಮಾಡ್ತಿದ್ದೀನಿ, ಹೊಸ ರೀತಿಯಲ್ಲಿ ಮಾಡ್ತಿದ್ದೀನಿ. ಇವತ್ತು ಚಿಕನ್ ತಗೊಂಡಿದ್ದೀನಿ, ಇದರಲ್ಲಿ 1 ಕೆಜಿ ಇದೆ. ಚೆನ್ನಾಗಿ ತೊಳೆದು ತಂದಿದ್ದೀನಿ. ಬೇಕಾಗುವ ಸಾಮಗ್ರಿಗಳು, ಮೆಣಸು ತಗೊಂಡಿದ್ದೀನಿ, ಕೆಂಪು ಮೆಣಸು, ಇದರಲ್ಲಿ 17 ಇದೆ. ಹುಳಿ ತಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹುಣಸೆ ಹುಳಿ. ಕರಿಮೆಣಸು ಇದರಲ್ಲಿ 20 ತಗೊಂಡಿದ್ದೀನಿ. ಕೊತ್ತಂಬರಿ ಬೀಜ 1.5 ಟೇಬಲ್ಸ್ಪೂನು, ಜೀರಿಗೆ 1 ಟೀಸ್ಪೂನು, ಮೆಂತ್ಯ 10 ತಗೊಂಡಿದ್ದೀನಿ. ಶುಂಠಿ ಸಣ್ಣದಾಗಿ ಕಟ್ ಮಾಡಿ ತಂದಿದ್ದೀನಿ, ಇದರಲ್ಲಿ 1/2 ಇಂಚ್ ಇದೆ. ಬೆಳ್ಳುಳ್ಳಿ 1/10 ಇದೆ, ಇದೆಲ್ಲ ಒಗ್ಗರಣೆ ಮಾಡಲಿಕ್ಕೆ. ಅರಶಿನ 1/2 ಟೀಸ್ಪೂನು, ಸಾಸಿವೆ 1 ಟೀಸ್ಪೂನು, ಬಡಾಶೆ 1/2 ಟೀಸ್ಪೂನು, ತೆಂಗಿನೆಣ್ಣೆ 50 ಗ್ರಾಮು, ಉಪ್ಪು, ಟೊಮೆಟೊ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ 1 ಸಣ್ಣ ಕಪ್ನಷ್ಟು, 2 ಹಸಿಮೆಣಸು ಕಟ್ ಮಾಡಿ ತಂದಿದ್ದೀನಿ, ಈರುಳ್ಳಿ 2, ಇದಿಷ್ಟು ಸಣ್ಣ ಕಟ್ ಮಾಡಿದ್ದೀನಿ. ಕರಿಬೇವಿನ ಸೊಪ್ಪು 2 ತಗೊಂಡಿದ್ದೀನಿ. ಲವಂಗ 6, ಏಲಕ್ಕಿ 4, ಮುಗ್ಗು 1 ತುಂಡು, ಜಾಯಿಕಾಯಿ ಇದರಿಂದ 1/2 ಹಾಕ್ತಿದ್ದೀನಿ ಕಟ್ ಮಾಡಿ, ಚಕ್ಕೆ ಇಷ್ಟು ತಗೊಂಡಿದ್ದೀನಿ, ಈರುಳ್ಳಿ 1, ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ. ಇದನ್ನು ಬೆಂಕಿಯಲ್ಲಿ ಸುಡಬೇಕು, ಇದು ಸುಟ್ಟದನ್ನು ರುಬ್ಬಲಿಕ್ಕೆ. ಮೊದಲಿಗೆ 1 ಈರುಳ್ಳಿ 1 ಬೆಳ್ಳುಳ್ಳಿಯನ್ನು ಸುಟ್ಕೊಳ್ತೀನಿ, ಬೆಂಕಿ ಹಾಕ್ತೀನಿ. ಇದನ್ನು ಸುಟ್ಕೊಳ್ಬೇಕು ಚೆನ್ನಾಗಿ. ಕೆಂಡದಲ್ಲಿ ಹಾಕಿದ್ದೀನಿ, ಸುಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ತೆಗೆದು. ಈ ಬಾಣಲೆ ಇಟ್ಟಿದ್ದೀನಿ, ಈಗ ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಬೇಕು, ಎಣ್ಣೆ ಏನು ಹಾಕ್ಲಿಕ್ಕಿಲ್ಲ. ಇದನ್ನು ನಾನು ಕೆಂಡದಲ್ಲಿ ಸುಟ್ಕೊಂಡಿದ್ದೀನಿ, ಎಲ್ಲ ತಂದಿದ್ದೀನಿ 2 ಸಹ. ಇದನ್ನು ಕ್ಲೀನ್ ಮಾಡಿ ತರಬೇಕಷ್ಟೇ. ಮೊದಲಿಗೆ ಸಾಮಗ್ರಿಗಳನ್ನು ಹುರ್ಕೊಳ್ತೀನಿ. ಮೆಂತ್ಯ ಹಾಕ್ತಿದ್ದೀನಿ, 10 ತಗೊಂಡಿದ್ದೀನಿ, ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಕರಿಮೆಣಸು 20 ಇದೆ ಇದರಲ್ಲಿ. ಮೊದಲು ಚೆನ್ನಾಗಿ ಫ್ರೈ ಆಗಬೇಕಿದು. ಮೊದಲಿಗೆ ಇದು ಫ್ರೈ ಆಯಿತು, ಅದು ತೆಗಿತಾ ಇದ್ದೀನಿ. ಜೀರಿಗೆ ಹಾಕ್ತೀನಿ, ಬಡಾಶೆ, ಕೊತ್ತಂಬರಿ, ಚಕ್ಕೆ, ಲವಂಗ, ಇದು ಜಾಯಿಕಾಯಿ 1/2 ತಗೊಂಡಿದ್ದೀನಿ. ಒಣಮೆಣಸು ಎಲ್ಲ ಇದು ಫ್ರೈ ಆಗಬೇಕು. ಎಣ್ಣೆನೂ ಹಾಕ್ಲಿಕ್ಕಿಲ್ಲ ಇದಕ್ಕೆ ಫ್ರೈ ಮಾಡುವಾಗ. ಸ್ವಲ್ಪ ಕೆಂಪಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಯಿತು, ತೆಗಿತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ, ಚಿಕನ್ ಬೇಯಲಿಕ್ಕೆ ಇಡ್ಲಿಕ್ಕೆ ಇದೆ. ತೆಂಗಿನೆಣ್ಣೆ ಹಾಕ್ತಿದ್ದೀನಿ, ಎಣ್ಣೆ ಬಿಸಿ ಆಯಿತು, ಸಾಸಿವೆ ಹಾಕ್ತಿದ್ದೀನಿ, ಕರಿಬೇವು ಹಾಕ್ತಿದ್ದೀನಿ, ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ತಂದಿದ್ದೀನಿ, ಶುಂಠಿ ಕೂಡ ಸಣ್ಣ ಕಟ್ ಮಾಡಿದ್ದೀನಿ, ಹಸಿಮೆಣಸು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದೆ. ಸ್ವಲ್ಪ ಕೆಂಪಾಗಿ ಆಗುವ ತನಕ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಯಿತು, ಟೊಮೆಟೊ ಹಾಕ್ತಿದ್ದೀನಿ,
ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿದ್ರೆ ಸ್ಮೂತ್ ಆಗಿ ಆಗುತ್ತೆ. ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಸ್ವಲ್ಪ ರುಬ್ಬು ಹಾಕ್ಲಿಕ್ಕೆ ಚಿಕನ್ ಪೀಸ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಹಾಕಿ ಚಿಕನ್ ಅನ್ನು. ಇದು ಸಾಕಿತ್ತು. ಇದೊಂದು 15 ನಿಮಿಷ ಬೇಯಬೇಕಿನ್ನು. ಮುಕ್ಕಿಡ್ತಾ ಇದ್ದೀನಿ. ಈ ಸುಟ್ಟ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಂದಿದ್ದೀನಿ. ಇದನ್ನು ಕ್ಲೀನ್ ಮಾಡಬೇಕು ಈಗ. ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ತೊಳ್ಬೇಕು. ತೊಳೆದಿದ್ದು ರುಬ್ಬಲಿಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಹತ್ತಿದ್ದೀನಿ. ಇಲ್ಲೆಲ್ಲ ಕಪ್ಪು ಕಪ್ಪಾಗಿದೆ. ಇದನ್ನೆಲ್ಲ ತೊಳಿಬೇಕು ಚೆನ್ನಾಗಿ. ತೊಳೆದು ತರ್ತೀನಿ ಈಗ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕ್ಲೀನ್ ಮಾಡಿ ತಂದಿದ್ದೀನಿ. ಚೆನ್ನಾಗಿ ಚೆನ್ನಾಗಿದೆ. ಬೆಂದಿದೆ ಕೆಂಡದಲ್ಲಿ. ಇದನ್ನು ರುಬ್ಬಲಿಕ್ಕೆ ನಾನು ಇದಕ್ಕಿಂತ ಮೊದಲು ಸಹ ವೀಡಿಯೋ ಹಾಕಿದ್ದೀನಿ. ಪುಳಿ ಮುಂಚಿ ಚಿಕನ್ ಪುಳಿ ಮುಂಚಿ ವೀಡಿಯೋ ಅದರಲ್ಲಿ ಸಹ ಈಗ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಸಹ ಹಾಕ್ತಿದ್ದೀನಿ ರುಬ್ಬಲಿಕ್ಕೆ. ಇದು ಬೇರೆ ರೀತಿ, ಅದು ಬೇರೆ ರೀತಿ, ಟೇಸ್ಟ್ ಬೇರೆ ಬೇರೆ. ಇದು ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇದನ್ನು ಸಹ ಒಟ್ಟಿಗೆ ಹಾಕಿ ರುಬ್ಬಿ ತರ್ತಿದ್ದೀನಿ. ಒಂದು 15 ನಿಮಿಷ ಆಯ್ತು, ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಈ ಮಸಾಲ ರುಬ್ಬಿ ತಂದಿದ್ದೀನಿ. ಇದನ್ನು ಹಾಕ್ತಿದ್ದೀನಿ. ಜಾಸ್ತಿ ತೆರವು ಮಾಡಬಾರ್ದು, ಸ್ವಲ್ಪ ದಪ್ಪಣೆ ಇರಬೇಕು. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಕುದಿ ಬರ್ಬೇಕು ಇದು. ಮುಚ್ಚಿ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು. ಆಯ್ತು, ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಈಗ. ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಕಡುವು ಮಾಡಿದ್ದೀನಿ ಪುಂಡಿ, ಅದರೊಟ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಇದು ಆಯಿತು, ಇನ್ನು ತೆಗಿತಾ ಇದ್ದೀನಿ. ಎರಡು ಪುಂಡಿ ತಗೊಂಡಿದ್ದೀನಿ ನಾನು. ಚಿಕನ್ ಇದಕ್ಕೆ ಹಾಕ್ತಿದ್ದೀನಿ. ಇದು ದೋಸೆ, ನೀರು ದೋಸೆ, ದಪ್ಪ ದೋಸೆ, ನೀರು ದೋಸೆ, ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ಲಿಕ್ಕೆ. ಪುಂಡಿ ತಗೊಂಡಿದ್ದೀನಿ. ಇದು ತೂತು ಪುಂಡಿ. ಇದು ಇದು ಒಳಗೆ ತೂತು, ಇದು ಹೀಗೆ ಓಪನ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಆಗುತ್ತೆ ಇದರಲ್ಲಿ, ಇದರೊಟ್ಟಿಗೆ ತಿನ್ಲಿಕ್ಕೆ ಈ ಪುಂಡಿ ಜೊತೆ. ನೀವು ಸಮಯ ಇದನ್ನು ಟ್ರೈ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ.